ನನ್ನ ಪ್ರೀತಿಯ ಪ್ರೆಸ್ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ನನ್ನ ಸ್ನೇಹಿತರಿಗೂ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಕೂಡ ನಮ್ಮ ಈ ಚಿತ್ರಕ್ಕೆ ಧೀರ ಸಾಮ್ರಾಟ್ ದೇವನಿಂದ ಇವತ್ತಿನವರೆಗೂ ದೊಡ್ಡ ಮಟ್ಟದ ಪ್ರತಿ ಒಂದು ಸೋಷಿಯಲ್ ಮೀಡಿಯಾ ಟೀಮ್ ಆಗಿರ್ಬೋದು, ನಮ್ಮ ಎಲೆಕ್ಟ್ರಾನಿಕ್ ಪ್ರಿಂಟ್ ಮೀಡಿಯಾ ದಿಗ್ಗಜರಾಗಿರ್ಬೋದು, ಪ್ರತಿಯೊಬ್ಬರು ತುಂಬಾನೇ ಸಪೋರ್ಟ್ ಮಾಡಿದ್ದೀರಾ. ಮೊದಲೇ ನಾನು ಮಾತನ್ನ ಶುರು ಮಾಡಿದ್ದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಮೊದಲು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲ್ ನೋಟ್, ನಮ್ಮ ಟಾಕೀಸ್ ಭರತ್ಗೆ ಹೇಳಲೇಬೇಕು, ಯಾಕಂತಂದ್ರೆ ದೇವನಿಂದ ತುಂಬಾ ನನ್ನ ಜೊತೆಗೆ ಅಣ್ಣ ನಮ್ಮ ಸಿನಿಮಾ ಅಂತೇಳಿ ನನ್ನ ಜೊತೆ ನಿಂತ್ಕೊಂಡು ಮಾಡ್ತಿದ್ದಾರೆ. ಅವಂಗೂ ಕೂಡ ನನ್ನ ಕಡೆಯಿಂದ ತುಂಬಾ 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 ಥ್ಯಾಂಕ್ಸ್. ಅಂಡ್ ಧೀರ ಸಾಮ್ರಾಟ್, ನಾವು ಮುಹೂರ್ತಕ್ಕೆ ಇದ್ರೆ ಒಂದು ಸಿನಿಮಾ ಮಾಡ್ತೇನೆ ಅಂತ ಕೇಳಿದ್ ನಾನು ಆಕ್ಚುಲಿ ಹೇಳಿದಾಗ ಈ ಸಿನಿಮಾ ಮಾಡ್ತಿದ್ದೀನಿ ಅಂತಂದಾಗ ನಂದು ಕೇಳಿದ್ ಹೇಗೆ ಅಂತಂದ್ರೆ ಮೇ ಬಿ ಮಾತು ಕಡಿಮೆ ನಾನು ಆಕ್ಚುಲಿ ಅಂದ್ರೆ ಇವ್ರ ಬಗ್ಗೆ ಹೇಳೋದು ಹೇಗೆ ಅಂತಂದ್ರೆ ನನ್ಗೆ ಗೊತ್ತಾಗ್ತಿಲ್ಲ. ಬಿಕಾಸ್ ಉದ್ಯಾ ಮ್ಯೂಸಿಕಲ್ ನಾನು ಆಂಕರ್ ಆಗಿ ವೃತ್ತಿನ ನಾನು ಶುರು ಮಾಡಿದಾಗ ಮೀಡಿಯಾದಲ್ಲ ಒಂದು 16-17 ವರ್ಷ ನಾನು ಕೆಲಸ ಮಾಡಿಕೊಂಡು ಚಿತ್ರರಂಗದ ಬಗ್ಗೆ ಒಂದಷ್ಟು ಏನೆಲ್ಲ ಆಹೋಗಿದೆ ಅದೆಲ್ಲವನ್ನು ತಿಳ್ಕೊಂಡು ಸಿನಿಮಾ ಬಗ್ಗೆ ಏನಿಲ್ಲ ಅಂದಷ್ಟು ರಿಸರ್ಚ್ಗಳು ಮಾಡಿ ಕೆಲಸಗಳಿಗೆ, ಯಾಕಂದ್ರೆ ಯಾವ್ದೊಂದು ಕೆಲಸ ಮಾಡಬೇಕು ಅಂತ ಅಂದಾಗ ರಿಸರ್ಚು ನನ್ನ ಪ್ರೀತಿಯ ಪ್ರೆಸ್ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ನನ್ನ ಸ್ನೇಹಿತರಿಗೂ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಕೂಡ ನಮ್ಮ ಈ ಚಿತ್ರಕ್ಕೆ ಧೀರ ಸಾಮ್ರಾಟ್ ದೇವನಿಂದ ಇವತ್ತಿನವರೆಗೂ ದೊಡ್ಡ ಮಟ್ಟದ ಪ್ರತಿ ಒಂದು ಸೋಷಿಯಲ್ ಮೀಡಿಯಾ ಟೀಮ್ ಆಗಿರ್ಬೋದು, ನಮ್ಮ ಎಲೆಕ್ಟ್ರಾನಿಕ್ ಪ್ರಿಂಟ್ ಮೀಡಿಯಾ ದಿಗ್ಗಜರಾಗಿರ್ಬೋದು, ಪ್ರತಿಯೊಬ್ಬರು ತುಂಬಾನೇ ಸಪೋರ್ಟ್ ಮಾಡಿದ್ದೀರಾ. ಮೊದಲೇ ನಾನು ಮಾತನ್ನ ಶುರು ಮಾಡಿದ್ದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಮೊದಲು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲ್ ನೋಟ್, ನಮ್ಮ ಟಾಕೀಸ್ ಭರತ್ಗೆ ಹೇಳಲೇಬೇಕು, ಯಾಕಂತಂದ್ರೆ ದೇವನಿಂದ ತುಂಬಾ ನನ್ನ ಜೊತೆಗೆ ಅಣ್ಣ ನಮ್ಮ ಸಿನಿಮಾ ಅಂತೇಳಿ ನನ್ನ ಜೊತೆ ನಿಂತ್ಕೊಂಡು ಮಾಡ್ತಿದ್ದಾರೆ. ಅವಂಗೂ ಕೂಡ ನನ್ನ ಕಡೆಯಿಂದ ತುಂಬಾ 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 ಥ್ಯಾಂಕ್ಸ್. ಅಂಡ್ ಧೀರ ಸಾಮ್ರಾಟ್, ನಾವು ಮುಹೂರ್ತಕ್ಕೆ ಇದ್ರೆ ಒಂದು ಸಿನಿಮಾ ಮಾಡ್ತೇನೆ ಅಂತ ಕೇಳಿದ್ ನಾನು ಆಕ್ಚುಲಿ ಹೇಳಿದಾಗ ಈ ಸಿನಿಮಾ ಮಾಡ್ತಿದ್ದೀನಿ ಅಂತಂದಾಗ ನಂದು ಕೇಳಿದ್ ಹೇಗೆ ಅಂತಂದ್ರೆ ಮೇ ಬಿ ಮಾತು ಕಡಿಮೆ ನಾನು ಆಕ್ಚುಲಿ ಅಂದ್ರೆ ಇವ್ರ ಬಗ್ಗೆ ಹೇಳೋದು ಹೇಗೆ ಅಂತಂದ್ರೆ ನನ್ಗೆ ಗೊತ್ತಾಗ್ತಿಲ್ಲ. ಬಿಕಾಸ್ ಉದ್ಯಾ ಮ್ಯೂಸಿಕಲ್ ನಾನು ಆಂಕರ್ ಆಗಿ ವೃತ್ತಿನ ನಾನು ಶುರು ಮಾಡಿದಾಗ ಮೀಡಿಯಾದಲ್ಲ ಒಂದು 16-17 ವರ್ಷ ನಾನು ಕೆಲಸ ಮಾಡಿಕೊಂಡು ಚಿತ್ರರಂಗದ ಬಗ್ಗೆ ಒಂದಷ್ಟು ಏನೆಲ್ಲ ಆಹೋಗಿದೆ ಅದೆಲ್ಲವನ್ನು ತಿಳ್ಕೊಂಡು ಸಿನಿಮಾ ಬಗ್ಗೆ ಏನಿಲ್ಲ ಅಂದಷ್ಟು ರಿಸರ್ಚ್ಗಳು ಮಾಡಿ ಕೆಲಸಗಳಿಗೆ, ಯಾಕಂದ್ರೆ ಯಾವ್ದೊಂದು ಕೆಲಸ ಮಾಡಬೇಕು ಅಂತ ಅಂದಾಗ ರಿಸರ್ಚು